بسم الله والحمد لله والصلاة والسلام على سيد الأنبياء والمرسلين وآل كل وأصحابه أجمعين قربان ترضى يلا نايكر شيخنا سلطان العلماء காந்தபுரம் உஸ்தாத் ரவரா பஹல நிரீக்ஷைய ஈ சம்மேளனத்தில் சுமார் 27 8 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಆ ಮಹಾನುಭಾವರು ಭಾಷಣ ಮಾಡಿದನ್ನು ನೆನಪಿಸಿ ಇದೇ ಪ್ರದೇಶದಲ್ಲಿ ಮತ್ತೊಮ್ಮೆ ಬರ ದಿನಾಂಕವನ್ನು ಪಡೆಯಲು ಪ್ರೇರಿಮಾರನವರು ಯಶಸ್ವಿಯಾಗಿದ್ದು ನಮ್ಮೆಲ್ಲರ ನಿರೀಕ್ಷೆಯಂತೆ ಶೇಖುನ ಕಂದಬರ ಮುಸ್ತಾದರವರು ಇಲ್ಲಿಗೆ ಆಗಮಿಸಿದ್ದಾರೆ. ಇದು ಈ ದಿವಸ ಉಸ್ತಾದರ 6ನೇ ಕಾರ್ಯಕ್ರಮ. ಸುನ್ನಿ ಯುವಜನ ಸಂಘ ಮುಡಿಪು ವಲಯದ ವತಿಯಿಂದ ಬೆಳಗ್ಗೆ ನಡೆದಂತಹ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶೇಖುನ ಉಸ್ತಾದರ ಪ್ರೇರಣೆಯಂತೆ ಮಂಗಳೂರಿನ ಹೆಬ್ಬಾಗಿಲಾದ ಪಂಪುವೆಲ್ನಲ್ಲಿ ಜನಾಬ್ ಮುಮ್ತಾಜ್ ಅಲಿ ಹಾಜಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ, ಎನಪೈ ಅಬ್ದುಲ್ಲಾ ಕುಂಜಿ ಹಾಜಿ ಅವರು ಅಧ್ಯಕ್ಷರಾಗಿರುವ ಮಸ್ಜಿದು ತಕ್ವಾದ ವಾರ್ಷಿಕ ಮಹಾಸಭೆಯಲ್ಲಿ ಉಸ್ತಾದರು ಭಾಗವಹಿಸಿ ಅನಂತರ ಮಸ್ಜಿದು ತಕ್ವಾದ ವತಿಯಿಂದ ನಡೆಯುತ್ತಿರುವ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿ ಅಲ್ಲಿಂದ ಬೈಕಂಬಾಡಿ ಜುಮ್ಮಾ ಮಸ್ಜಿದ್ನಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿ ಕಣ್ಣಂಗಾರ್ ದರ್ಗಾ ಶರೀಫ್ನ ಉರೂಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನ್ನ ಈ ದಿನದ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ತ್ರಾಸಗಳನ್ನು ಸಹಿಸಿ ಆಗಮಿಸಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರಬಹುದು, ನಾನು ಎ ಪಿ ಉಸ್ತಾದರನ್ನು ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. 28 ವರ್ಷಗಳ ಹಿಂದೆ ಈ ಭಾಗಕ್ಕೆ ಉಸ್ತಾದ ಬಂದಿದ್ದರೆ ಬಹುಶಃ ಕರ್ನಾಟಕದಲ್ಲಿ ಅನೇಕ ವರ್ಷಗಳ ಸುಮಾರು 3 ದಶಕಗಳ ಹಿಂದೆ ಎ ಪಿ ಉಸ್ತಾದರ ಮಹತ್ವವನ್ನು ಅರಿಯಲು, ಅವರನ್ನು ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು, ಅವರ ಮೇಲೆ ಅಭಿಮಾನವನ್ನು ಇಟ್ಟುಕೊಳ್ಳಲು ನಿಮ್ಗೆಲ್ರಿಗೂ ಸಾಧ್ಯವಾದದ್ದು ಬಹಳ ಸಂತೋಷದ ವಿಚಾರ. ಇವತ್ತು ಎ ಪಿ ಉಸ್ತಾದರವರು ಇಡೀ ಜನಮಾನಸದಲ್ಲಿ ಇಷ್ಟೊಂದು ದೊಡ್ಡ ಸ್ಥಾನಮಾನವನ್ನು ಪಡೆಯಲಿಕ್ಕೆ ಕಾರಣ ಏನು ಎನ್ನುವುದರ ಬಗ್ಗೆ ದೊಡ್ಡ ಮಟ್ಟದ ಸಂಶೋಧನೆಯನ್ನು ಅಗತ್ಯ ಇಲ್ಲ. ಒಬ್ಬ ವಿದ್ವಾಂಸನಾಗಿ ತನ್ನ ವಿದ್ವಾಂಸ ಧರ್ಮವನ್ನು ನಿರ್ವಹಣೆ ಮಾಡಲು ಏನೆಲ್ಲ ಮಾಡಬಹುದು ಅದರ ಅತ್ಯಂತ ಗರಿಷ್ಠವಾದ ಪ್ರಮಾಣದ ಕೆಲಸಗಳನ್ನು ಮಾಡಿ ನಾಡಿಗೆ ಅನೇಕ ರೀತಿಯ ಸಾಧನೆಗಳನ್ನು ಮಾಡಿ ಇಡೀ ಮುಸ್ಲಿಂ ಸಮುದಾಯಕ್ಕೆ ಹೆಮ್ಮೆ ಪಡಬಹುದಾದಂತಹ ಒಂದು ಎತ್ತರಕ್ಕೆ ಶೇಖುನ ಕಾಂದಬರ ಮುಸ್ತಾದ ಏರಿದ್ದಾರೆ, ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಇಡೀ ಭಾರತ ಸರ್ಕಾರದ ಅಧಿಕೃತವಾದಂತಹ ಕಾರ್ಯಕ್ರಮಗಳಲ್ಲಿ ಈ ನಾಡಿನ ಆಡಳಿತ ವರ್ಗ ಪವಿತ್ರವಾದ ಇಸ್ಲಾಂ ಮತ್ತು ಮುಸಲ್ಮಾನರ ಬಗ್ಗೆ ಏನಾದರೊಂದು ಸಂಕೀರ್ಣವಾದ ಚರ್ಚೆಗಳು ಬಂದಲ್ಲಿ ಅದನ್ನು ಬಿಡಿಸಿಕೊಳ್ಳಲು, ಅದನ್ನು ಸಮಾಲೋಚನೆ ಮಾಡಲು, ಆ ಬಗ್ಗೆ ಭಾರತದ ಮುಸಲ್ಮಾನರ ನಿಲುವುಗಳನ್ನು ಅರ್ಥ ಮಾಡಿಕೊಳ್ಳಲು ಇವತ್ತು ಆಶ್ರಯಿಸುತ್ತಿರುವ ಏಕೈಕ ವಿದ್ವಾಂಸ ಈ ಭಾರತದ ಭೂಮಿಯಲ್ಲಿ ಶೇಖುನ ಕಾಂದವರ ಮುಸ್ತಾದ್ ಮಾತ್ರ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನೀವು ಯಾಕೆ ಆಲೋಚನೆ ಮಾಡಿ ನೋಡಬೇಕು, ಕೇವಲ ಭಾಷಣದ ವೇದಿಕೆಗಳಲ್ಲಿ ಬಂದು ಉದ್ದುದ್ದ ಭಾಷಣ ಮಾಡುವುದಲ್ಲ, ಪ್ರೌಢ ಗಂಭೀರವಾದ ಭಾಷಣಗಳಲ್ಲಿ ಮಾತ್ರ ತನ್ನ ಜೀವನವನ್ನ ಸೀಮಿತಗೊಳಿಸಿದ್ದಲ್ಲ, ತನ್ನ ಜೀವನದ ಪ್ರತಿಯೊಂದು ನಿಮಿಷಗಳನ್ನು ಕೂಡ ಈ ಸಮುದಾಯದ ಉತ್ಥಾನಗಳಿಗಾಗಿ ಮೀಸಲಿಟ್ಟಂತಹ ನಾಯಕ. ಸಮುದಾಯದ ಬೆಳವಣಿಗೆ ಆಗಬೇಕಾದರೆ ಅವರಿಗೆ ಶೈಕ್ಷಣಿಕವಾದಂತಹ ಮುನ್ನಡೆಯನ್ನು ನೀಡಬೇಕು. ಶಿಕ್ಷಣದ ಮುನ್ನಡೆಯಿಂದ ಮಾತ್ರ ಒಂದು ಸಮಾಜ ಅಭಿವೃದ್ಧಿಯತ್ತ ದಾಪುಗಾಲಡಲು ಸಾಧ್ಯ ಎಂಬುದನ್ನು ಅರ್ಥ ಮಾಡಿಕೊಂಡು ಆ ಶಿಕ್ಷಣ ಎನ್ನುವುದು ಕೇವಲ ಲೌಕಿಕವಾದ ಶಿಕ್ಷಣ ಮಾತ್ರವಾಗಬಾರದು. ಲೌಕಿಕವಾದ ಶಿಕ್ಷಣವನ್ನು ಪ್ರಾರಂಭ ಮಾಡಿರುವ ಅನೇಕ ಸಂಘಟನೆಗಳು ಎ ಪಿ ಉಸ್ತಾದರ ಹಿಂದೆ ಈ ನಾಡಿನಲ್ಲಿ ತುಂಬಿತ್ತು. ಅವರು ಶಿಕ್ಷಣದ ನೆಪದಲ್ಲಿ ಧರ್ಮವನ್ನು ಜೀವನದಿಂದ ದೂರ ಮಾಡುವಂತಹ ಕೆಲಸಗಳನ್ನು ಮಾಡಿದರು. ಈ ನಾಡಿನಲ್ಲಿ ಕಾಂದವರ ಉಸ್ತಾದ ಮಾಡಿದ ಕಾಂತಿ ಯಾವುದು ಅಂತ ಕೇಳಿದರೆ ಧಾರ್ಮಿಕ ಲೌಕಿಕ ಎನ್ನುವ ಭೇದ ಭಾವವಿಲ್ಲದೆ ಈ ಸಮಾಜದಲ್ಲಿ ತುಳಿತ ಒಳಗಾದ ಅತ್ಯಂತ ಕಟ್ಟಗಡೆಯ ಮನುಷ್ಯರಿಗೂ ಕೂಡ ಧಾರ್ಮಿಕ ಮತ್ತು ಲೌಕಿಕವಾದ ಜ್ಞಾನವನ್ನು ನೀಡಿ ಈ ಸಮುದಾಯದ ಅತ್ಯಂತ ಶ್ರೇಷ್ಠ ಉನ್ನತವಾದ ಸ್ಥಾನಮಾನಗಳಲ್ಲಿ ಈ ಸಮಾಜದ ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ ವಿರಾಜಮಾನವಾಗುವಂತಹ ಅವಕಾಶವನ್ನ ಮೌಲಾನ ಕಾಂದವರ ಮುಸ್ತಾದ್ ಮಾಡಿಕೊಟ್ಟಿದ್ದಾರೆ. ಈಗ ಪಂಪೆಲ್ ಮಸೀದಿಯ ಮಹಾಸಭೆಯಲ್ಲಿ ಮಾತನಾಡುವಾಗ ಉಸ್ತಾದ್ ಒಂದು ಉದಾಹರಣೆ ಹೇಳಿದರು. ಸಾಮಾನ್ಯವಾಗಿ ವಿದೇಶ ಪ್ರಯಾಣ ಮಾಡುವ ಸಂದರ್ಭಗಳಲ್ಲಿ ಫ್ಲೈಟ್ಗಳಲ್ಲಿ ಎಕ್ಕಡ
ಮಾತ್ರ ಪ್ರಯಾಣ ಮಾಡುವಂತಹ ಉಸ್ತಾದರೊಂದಿಗೆ ಅದೊಂದು ದಿವಸ ಒಬ್ಬ ಸೂಟ್ ಹಾಕಿದ ಟೈ ಕಟ್ಟಿದ ಒಂದೇ ಒಂದು ನೋಟಕ್ಕೆ ಅತ್ಯಂತ ದೊಡ್ಡ ಉನ್ನತ ಸ್ಥಾನಮಾನಗಳನ್ನು ಪಡೆದಿರುವಂತಹ ಒಬ್ಬ ವ್ಯಕ್ತಿಯಾಗಿ ಗೋಚರಿಸುವ ವ್ಯಕ್ತಿಯೊಬ್ಬ ತಾನು ಪಡೆದಂತಹ ಬಿಸ್ನೆಸ್ ಕ್ಲಾಸ್ ಸೀಟಿನಲ್ಲಿ ಕುಳಿತುಕೊಳ್ಳುವಂತೆ ನಿರಂತರವಾಗಿ ಉಸ್ತಾದರನ್ನು ಒತ್ತಾಯಿಸುತ್ತಾರೆ. ಆ ವ್ಯಕ್ತಿ ಯಾರು ಎನ್ನುವುದು ಉಸ್ತಾದಿಗೆ ಪರಿಚಯ ಇರುವುದಿಲ್ಲ, ಅವರ ಬೇಡಿಕೆಯನ್ನು ಉಸ್ತಾದ ಪುರಸ್ಕರಿಸುವುದಿಲ್ಲ. ಆದರೂ ಕೂಡ ಆ ಯುವಕ ನಿರಂತರವಾಗಿ ಒತ್ತಾಯವನ್ನು ಹೇರಿ ಉಸ್ತಾದರನ್ನು ತಾನು ಕೂತಿದ್ದ ಎಕನಾಮಿಕ್ ಕ್ಲಾಸ್ ನಿಂದ ಕೊಂಡೊಯ್ದು ತಾನು ತನಗೆ ಕಾದಿರಿಸಲಾಗಿದ್ದ ಬಿಸ್ನೆಸ್ ಕ್ಲಾಸ್ ನ ಸೀಟ್ ನಲ್ಲಿ ಕುಳ್ಳಿರಿಸಿ ಆ ಮನುಷ್ಯನ ಉಸ್ತಾದರೊಂದಿಗೆ ತನ್ನ ಪರಿಚಯವನ್ನು ಹೇಳಿಕೊಂಡ. ಅದೇನೆಂದರೆ ಮರ್ಕಜು ಸಖಾವತಿ ಸುನ್ನಿಯಾದ ಯತೀಮ್ ಖಾನದಲ್ಲಿ ಕಲಿತು ಅನಂತರ ಉನ್ನತವಾದ ವಿದ್ಯಾಭ್ಯಾಸಗಳನ್ನು ಮರ್ಕಸ್ ನ ಕ್ಯಾಂಪಸ್ ನಲ್ಲಿ ಮಾಡಿ ಎ ಪಿ ಉಸ್ತಾದರವರ ಮಾರ್ಗದರ್ಶನದಲ್ಲಿ ಅತ್ಯುನ್ನತವಾದ ಜ್ಞಾನವನ್ನು ಪಡೆದು ಇವತ್ತು ಯು ಕೆಯಲ್ಲಿ ಲಂಡನ್ ನಲ್ಲಿ ಅತ್ಯುತ್ತಮವಾದ ವೇತನದೊಂದಿಗೆ ಅತ್ಯಂತ ಶ್ರೇಷ್ಠವಾದ ಹುದ್ದೆಯನ್ನು ಅಲಂಕರಿಸುವಂತಹ ಮರ್ಕಸ್ ಯತೀಮ್ ಖಾನದ ಒಬ್ಬ ಪೂರ್ವ ವಿದ್ಯಾರ್ಥಿಯಾಗಿದ್ದ ಮನುಷ್ಯ ಅಂತ ಹೇಳುವಾಗ ಈ ಸಮಾಜದಲ್ಲಿ ಮೇಲೆ ನೋಡಿದರೆ ಆಕಾಶ, ಕೆಳಗೆ ನೋಡಿದರೆ ಭೂಮಿ, ಅವರನ್ನು ಪೋಷಿಸುವ, ಪಾಲಿಸುವ, ಪ್ರೀತಿಸುವ, ಸಲಹುವ, ಸಂರಕ್ಷಿಸುವ, ಅವರಿಗೆ ಶಿಕ್ಷಣವನ್ನು ಕೊಡುವಂತಹ ಮನುಷ್ಯರಿರುವಂತಹ ಒಂದು ಕಾಲದಲ್ಲಿ ಎ ಪಿ ಉಸ್ತಾದ್ ಎನ್ನುವ ಮಹಾವಿದ್ವಾಂಸ ಕೇವಲ ಮಸೀದಿಗೆ ಸೀಮಿತವಾಗದೆ ತನ್ನ ದೌತ್ಯ ಕೇವಲ ಧಾರ್ಮಿಕವಾದ ಜ್ಞಾನವನ್ನು ಕೊಡುವುದು ಮಾತ್ರ, ತಾನು ಸಮಾಜದ ಬೇರೆ ಯಾವುದೇ ನೋವು ನಲಿವುಗಳಿಗೆ ಸ್ಪಂದಿಸಬೇಕಾದ ಅಗತ್ಯವಿಲ್ಲ ಎನ್ನದೆ ಸುಮ್ಮನೆ ಕುಳಿತುಕೊಳ್ಳದೆ ತನ್ನ ಜೀವನದ ಮೂಲಕ 25,000 ಅನಾಥ ಮಕ್ಕಳಿಗೆ ಎಲ್ಲ ಅರ್ಥದಲ್ಲೂ ಕೂಡ ಸಂರಕ್ಷಣೆಯನ್ನು ಕಲ್ಪಿಸಿಕೊಂಡು ಆ ಅನಾಥ ಮಕ್ಕಳನ್ನ ಕೇವಲ 10ನೇ ತರಗತಿ ತನಕ ಮಾತ್ರ ಕಳಿಸಿ SSLC ಸರ್ಟಿಫಿಕೇಟ್ ಅನ್ನ ಕೈಯಲ್ಲಿ ಕೊಟ್ಟು ಅವರನ್ನ ಬೀದಿಗೆ ಬಿಡುವಂತಹ ಒಂದು ಪರಿಪಾಠವಲ್ಲ. ಅದಕ್ಕೆ ಬದಲಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಜೀವಮಾನದಲ್ಲಿ ಎಷ್ಟೊಂದು ಉನ್ನತವಾದ ಸ್ಥಾನವನ್ನು ಬಯಸುವುದಾದರೂ ಕೂಡ ಅದಕ್ಕೆ ಬೇಕಾದ ಆರ್ಥಿಕವಾದ ಎಲ್ಲಾ ರೀತಿಯ ಅವಕಾಶಗಳನ್ನು ಮಾಡಿಕೊಟ್ಟು ಈ ನಾಡಿನ ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ಅಂತಾರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಶಿಕ್ಷಣ ಪ್ರವರ್ತಕರಾಗಿದ್ದಾರೆ ಮೌಲಾನ ಖಾಂದವರ ಮುಸ್ತಾದಂತ. ಈ ಸಂದರ್ಭದಲ್ಲಿ ಹೇಳಿಕೆ ನಾವು ಬಯಸ್ತಾ ಇದ್ದೇವೆ. ಮರ್ಕಸ್ ಸಖಾವಸಿಯಾದಲ್ಲಿ 10,000 ಸಖಾಫಿ ವಿದ್ವಾಂಸರನ್ನ ಈ ಸಮಾಜಕ್ಕೆ ಕೊಡುಗೆಯನ್ನಾಗಿ ಕೊಟ್ಟು ಆ 10,000 ಸಖಾಫಿ ವಿದ್ವಾಂಸರು 10,000 ಕಡೆಗಳಲ್ಲಿ ಧಾರ್ಮಿಕ ನವೋತ್ಥಾನದ ನೇತೃತ್ವವನ್ನು ವಹಿಸಿಕೊಂಡು ಸುನ್ನತ ಜಮಾಅತ್ನ ಪಾರಂಪರಿಕವಾದಂತಹ ಮಾರ್ಗದ ಮೂಲಕ ಈ ಸಮಾಜವನ್ನು ಮುನ್ನಡೆಸುವಂತಹ ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ. ಆ ಮೂಲಕ ಎ ಪಿ ಉಸ್ತಾದ್ ಯಾರು ಎನ್ನುವುದನ್ನು ಇಡೀ ಜಗತ್ತು ಗುರುತಿಸಿದೆ. ಉಸ್ತಾದ್ ರವರನ್ನ ಪರಿಚಯ ಮಾಡುವ ಅಗತ್ಯವಿಲ್ಲದ ರೀತಿಯಲ್ಲಿ ಎ ಪಿ ಉಸ್ತಾದ್ರನ್ನು ಈ ಜಗತ್ತು ಸ್ವೀಕರಿಸಿದೆ. ಆದ್ದರಿಂದಲೇ ವಿದ್ವಾಂಸ ಜಗತ್ತು ಅವರಿಗೆ ಸುಲ್ತಾನುಲಮ ಎನ್ನುವಂತಹ ಪದವಿಯನ್ನು ಕೊಟ್ಟಿದೆ. ವಿದ್ವಾಂಸ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಇವತ್ತು ಶೈಖನ ಖಾಂದವರ ಉಸ್ತಾದ್ ಮಿಂಚುತ್ತಾ ಇದ್ದಾರೆ. ಭಾರತದ ಮುಸಲ್ಮಾನರಿಗೆ ಮಾತ್ರವಲ್ಲ ಇಡೀ ಜಾಗತಿಕ ಮಟ್ಟದಲ್ಲಿರುವ ವಿದ್ವತ್ ಪ್ರತಿಭೆಗಳ ಅತ್ಯಂತ ದೊಡ್ಡ ರಾಜನಾಗಿ ಸಾಮ್ರಾಟನಾಗಿ ಮೌಲಾನ ಖಾಂದವರ ಉಸ್ತಾದ್ ಇವತ್ತು ನಮ್ಮ ಮುಂದೆ ನಮ್ಮೊಳಗಿನ ಒಬ್ಬ ವ್ಯಕ್ತಿಯಾಗಿ ನಮ್ಮ ಪ್ರದೇಶದ ಒಬ್ಬ ವ್ಯಕ್ತಿಯಾಗಿ ನಮ್ಮೆಲ್ಲರ ಗುರುವರಿಯರುಗಳಾಗಿ ಇವತ್ತು ಮಾರ್ಪಟ್ಟಿದ್ದರೆ ಹೆಮ್ಮೆಯ ಪೂರ್ವಕ, ಅಭಿಮಾನದ ಪೂರ್ವಕ, ಸಂತೋಷದ ಪೂರ್ವಕ ಅದನ್ನು ಸ್ವೀಕರಿಸುವಂತಹ ಮನಸ್ಸು ನಮಗಿರಬೇಕು. ಕೆಲವರು ಕೇಳಿದ್ರು ಆಲಿಮ್ಗಳೇನು ಮಾಡಿದ್ದಾರೆ ಸಮಾಜಕ್ಕೆ, ಉಸ್ತಾದ್ಗಳಿಂದ ಸಮಾಜಕ್ಕೆ ಏನು ಪ್ರಯೋಜನ ಸಿಕ್ಕಿದೆ? ರೂಮಿನಿಂದ ಮಸೀದಿಗೆ, ಮಸೀದಿಯಿಂದ ರೂಮಿಗೆ, ಗುರುವಾರ ಬಂದರೆ ಮನೆಗೆ, ಶುಕ್ರವಾರ ಮರಳಿ ಮಸೀದಿಗೆ, ಇದಲ್ಲದೆ ಉಲಮಾಗಳಿಂದ ಸಮಾಜಕ್ಕೆ ಏನು ಪ್ರಯೋಜನವಾಗಿದೆ ಅಂತ ಕೇಳಿದವರಿದ್ದಾರೆ. ಈಗಂತವರಿಗೆ ಏನನ್ನು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಆಲೋಚನೆ ಮಾಡಬೇಕು. ಒಬ್ಬ ವಿದ್ವಾಂಸ ಇವತ್ತು 78 ವರ್ಷ ದಾಟಿದಂತಹ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಒಬ್ಬ ಸಣ್ಣ ಹುಡುಗನ ಯುವಕನ ಉತ್ಸಾಹದೊಂದಿಗೆ ದೇಶ ವಿದೇಶಗಳಲ್ಲಿ ಉಸ್ತಾದ್ ಸಂಚಾರ ಮಾಡುತ್ತಿರುವುದು ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುವುದಕ್ಕಾಗಿಯಲ್ಲ, ತನ್ನ ವೈಯಕ್ತಿಕವಾದ ಜೀವನದ ಯಾವುದೇ ರೀತಿಯ ವೈಭವದ ಜೀವನವನ್ನು ಪಡೆಯುವುದಕ್ಕಾಗಲ್ಲ. ಯಾವುದೇ ಅರ್ಥದಲ್ಲೂ ಕೂಡ ನಮ್ಮ ರಾಜಕಾರಣಿಗಳು, ದೇಶದ ಮುಖ್ಯಸ್ಥರು ತಮ್ಮ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಸ್ವಲ್ಪ ಆರಾಮವಾಗುವುದಕ್ಕಾಗಿ, ದೇಶವನ್ನು ಸುತ್ತಿ ಮನೋರಂಜನೆ ಮಾಡುವುದಕ್ಕಾಗಿಯಲ್ಲ, ಈ ನಾಡಿನ ಎಲ್ಲಾ ಮನುಷ್ಯರ, ಎಲ್ಲಾ ವರ್ಗದ ಜನರ ಸರ್ವಾಂಗೀಣ ಅಭಿವೃದ್ಧಿಯ ಮೂಲಕ ಈ ದೇಶದ ಅಖಂಡತೆಯನ್ನು ಸಂರಕ್ಷಣೆ ಮಾಡಿ ಕೋಮು ಸೌಹಾರ್ದತೆಯನ್ನು ಬೆಳಗಿಸಿ ಅಖಂಡ ಭಾರತವನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ಈ ಖಾಂದವರ ಮುಸ್ತಾದ್ ಎನ್ನುವ ಮನು ವ್ಯಕ್ತಿಯು ನಿರಂತರವಾಗಿ ಒಂದು ಪ್ರಯತ್ನ ಮಾಡುತ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಗುಲಬರ್ಗದಿಂದ ಮಂಗಳೂರು ತನಕ ಉಸ್ತಾದ್ ಮುನ್ನಡೆಸಿದಂತಹ ಕರ್ನಾಟಕ ಯಾತ್ರೆಯಲ್ಲಿ ಅವರು ಎತ್ತಿ ಹಿಡಿದಂತಹ ಘೋಷವಾಕ್ಯ ಇಹ್ತಿರಾಮೆ ಇನ್ಸಾನಿಯತ್ ಆಗಿ
ಆಗಿತ್ತು, ಮನುಕುಲವನ್ನ ಗೌರವಿಸಿ ಎನ್ನುವುದಾಗಿತ್ತು, ಮನುಕುಲವನ್ನ ಗೌರವಿಸುವ ಮೂಲಕ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆ ನಾಡಿನಲ್ಲಿ ಅವತ್ತು ನೀಡಿದಂತಹ ಸಂದೇಶ ಈ ನಾಡಿನ ದೊರೆಯ ಸಮೇತ ಸರ್ವರ ಮನಸ್ಸಲ್ಲೂ ಕೂಡ ಎಪಿ ಉಸ್ತಾದರ ಕಾರ್ಯಕ್ರಮ ಏನು ಎನ್ನುವುದರ ಬಗ್ಗೆ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವ ಪ್ರಯತ್ನಗಳ ಅತ್ಯಂತ ದೊಡ್ಡ ಯಶಸ್ವಿಯಾದಂತಹ ಯಾತ್ರೆ ಆಗಿತ್ತು. ಆ ಮೂಲಕ ಪ್ರತಿಯೊಂದು ನಿಮಿಷಗಳಲ್ಲೂ ಕೂಡ ಪ್ರತಿಯೊಂದು ಯುಗಗಳ ಜೀವನವನ್ನು ಜೀವಿಸಿ ಸಮುದಾಯದ ಅವತಾರಕ್ಕಾಗಿ ತನ್ನನ್ನು ಮುಡಿಪಿಟ್ಟಂತಹ ಒಬ್ಬ ಮಹಾಮನೀಷಿ ಅಲ್ಹಮ್ದುಲಿಲ್ಲಾಹ್. ಅವರು ಈ ಜಗತ್ತೇ ಬೆಚ್ಚಿ ಬೀಳುವಂತಹ ಕೆಲಸಗಳನ್ನು ಮಾಡುವ ಮೂಲಕ ವೈಕಂಬಾಡಿಯಲ್ಲಿ ಮಗರಿಬ್ ನಮಾಜಿಗೆ ಸಾಗುವ ಮಸೀದಿಯನ್ನು ಉದ್ಘಾಟನೆ ಮಾಡಿದರು. ಕೇವಲ ಮಸೀದಿಯನ್ನು ಉದ್ಘಾಟನೆ ಮಾಡಿದ ಲೆಕ್ಕವಲ್ಲ, ಕೆಲವರು ತಮ್ಮ ನಾಯಕರ ಮಹತ್ವವಾಗಿ 1000 ಮಸೀದಿಗಳನ್ನು ಉದ್ಘಾಟಿಸಿದ್ದಾರೆ, 10,000 ಮಸೀದಿಗೆ ಕಲ್ಲು ಹಾಕಿದ್ದಾರೆ, ಶಿಲಾನ್ಯಾಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಾವು ಹೇಳುವುದು ಉಸ್ತಾದ ತನ್ನ ಕೈಗಳಿಂದ ಎಷ್ಟು ಮಸೀದಿಗಳ ಬೀಗವನ್ನು ಓಪನ್ ಮಾಡಿದಾರಂತಲ್ಲ, ಈ ನಾಡಿನಲ್ಲಿ ಮಸೀದಿಯನ್ನು ಕಟ್ಟಲು ಸಾಧ್ಯವಾಗದೆ ಧರ್ಮದ ಗಂಧಗಾಳಿ ಇಲ್ಲದೆ ಇಸ್ಲಾಮಿನ ಬಾಲಪಾಠವನ್ನು ಕೂಡ ಸಾಧ್ಯವಾಗದಿರುವಂತಹ ಮನುಷ್ಯರ ಮುಂದೆ ಪಶ್ಚಿಮ ಬಂಗಾಳದಂತಹ ಹರಿಯಾಣದಂತಹ ಅದೇ ರೀತಿ ಕಾಶ್ಮೀರದಂತಹ ಗರಬೆ ಬೀಳಿದ ಕಡೆಗಳಲ್ಲಿ ಸಂಚಾರ ಮಾಡಿ ಮಸೀದಿಗಳನ್ನು ಕಟ್ಟಿ, ಮದ್ರಸೆಗಳನ್ನು ಕಟ್ಟಿ, ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಕಟ್ಟಿ, ಉನ್ನತ ವಿದ್ಯಾಭ್ಯಾಸ ಕೇಂದ್ರಗಳನ್ನು ಕಟ್ಟಿ ಸಮಾಜವನ್ನು ಮುನ್ನಡೆಸುವಂತಹ ಒಬ್ಬ ಮಹಾನಾಯಕತೆಯು ನಮ್ಮ ಬೆಳೆಯಲ್ಲಿರುವಾಗ ಅವರ ಮೇಲೆ ಕನಿಷ್ಠವಾದ ಅಭಿಮಾನವನ್ನು ಪಡುವ ಒಂದು ವೈಶಾಲ್ಯವಾದವರು ನಮ್ಮ ಮನಸ್ಸು ಇರಬೇಕು ಎನ್ನುವುದನ್ನು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ನನ್ನ ಮಾತನ್ನು ನಾನು ಮುಂದುವರಿಸುವುದಿಲ್ಲ. ಉಸ್ತಾದ್ ಈ ರಾತ್ರಿ ಮರ್ಕಜ್ ಸಖಾಫ ಸುನ್ನಿಯಾಗ ಮರಳಿ ಹೋಗಬೇಕಾದ ಅಗತ್ಯವಿರುವುದರಿಂದ ಪೇರಿಮಾರ್ನ ಸುನ್ನತ್ ಜಮಾತ್ನ ಕಾರ್ಯಕರ್ತರು ಗ್ರ್ಯಾಂಡ್ ಸುನ್ನಿ ಇಜ್ತಿಮ ಮಾಡುವುದಕ್ಕಾಗಿ ತಿಂಗಳುಗಳಿಂದ ಪರಿಶ್ರಮ ಪಟ್ಟು ಒಂದು ಹಂತದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಿಲ್ಲ ಅಂತ ಹೇಳಿ ಕಾರ್ಯಕ್ರಮ ರದ್ದಾಗುವ ಸನ್ನಿವೇಶ ಕೂಡ ಬಂದಾಗ ಮೌಲಾನ ಸೈನುಲ್ ಮಾಣಿ ಉಸ್ತಾದ್ ಜನಾಬ್ ಮುಮ್ತಾಜ್ ಅಲಿ ಹಾಜಿ ಮುಂತಾದವರು ನಿರಂತರವಾಗಿ ಉಸ್ತಾದ್ರ ಮೇಲೆ ಒತ್ತಡ ಹಾಕಿ ಈ ಒಂದು ಕಾರ್ಯಕ್ರಮಕ್ಕೂ ಕೂಡ ತನ್ನ ಕೆಲಸ ಕಾರ್ಯಗಳ ಒತ್ತಡ ಮಧ್ಯೆ ಒಂದಲ್ಪ ಸಮಯವನ್ನು ಮೀಸಲಿಡಿಸುವಂತಹ ಪ್ರಯತ್ನಗಳನ್ನು ಮಾಡಿ ಅದರಲ್ಲಿ ಇವತ್ತು ನಾವು ಯಶಸ್ವಿಯಾಗಿ ಶೇಖುನ ಕಾದರ್ ಉಸ್ತಾದ್ ಇಲ್ಲೇ ಬಂದಿದ್ದಾರೆ. ಅವರಿಗೆ ಅಲ್ಲಾಹು ಸುಬ್ಹಾನ ಹು ವ ತಆಲಾ ಆಯುರಾರೋಗ್ಯ ಆಫಿಯತ್ ಹಿಮ್ಮತ್ತನ್ನು ನೀಡಿ ಈ ಸಮುದಾಯವನ್ನು ಇನ್ನಷ್ಟು ಕಾಲ ಮುನ್ನಡೆಸುವ ಶಕ್ತಿಯನ್ನು ಅಲ್ಲಾಹು ತಆಲಾ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾ ಇದ್ದೇನೆ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪ್ರಿಯಪಟ್ಟ ಸಹೋದರಗಳೇ, ಇಶಾರಾ ಕರ್ನಾಟಕ ಎಸ್ಎಸ್ಎಫ್ನ ಮುಖಪತ್ರ ಮಾಡು, ಅದಿಂಡೆ ಗಲ್ಫ್ ಎಡಿಷನ್ ಗಲ್ಫ್ ಇಶಾರಾ, ಅದಿಂಡೆ ಚೀಫ್ ಎಡಿಟರು അതേപോലെ തന്നെ കെഎസ്എഫ് ന്റെ സൗദി അറേബ്യ നാഷണൽ പ്രസിഡന്റുമായ ഒന്നിനായ ഡി പി യു സുസഖാഫി ബൈത്താർ ഇവിടെ ഉണ്ട്. അദ്ദേഹം ചീഫ് എഡിറ്ററായിട്ടുള്ള ഗൾഫ് ഇഷാറയുടെ രണ്ടാം വാർഷികത്തിന്റെ പേരിൽ അതിന്റെ ഭയായി 35 കുടുംബങ്ങൾക്ക്, ദരിദ്ര കുടുംബങ്ങൾക്ക് കിറ്റ് കൊടുക്കുന്ന ഒരു പ്രത്യേകമായ പദ്ധതി ആവിഷ്കരിച്ചിട്ടുണ്ട്. അതിന്റെ ഉദ്ഘാടന കർമ്മം ശൈഖുന കാന്തപുരം ഉസ്താദ് ഈ സദസ്സിൽ വെച്ച് നിർവഹിക്കും. ഞാൻ സ്വാഗതം ചെയ്യുന്നു. ആ കിറ്റ് വാങ്ങാനുള്ള കുടുംബത്തെ ഈ മഹത്തായ പരിപാടിയിലേക്ക് ക്ഷണിച്ചുകൊള്ളും. അതോടൊപ്പം തന്നെ ഇവിടെ വളരെ പാവപ്പെട്ട സുന്നികൾ മുസ്ലിമികൾ താമസിക്കുന്ന ഒരു പ്രദേശമാണ്. ഒരു നല്ല മദ്രസ കെട്ടിടം ഇവിടെ ആവശ്യമുണ്ട് എന്ന് സംഘാടകർ അറിയിച്ചിട്ടുണ്ട്. അതിനവർ കണക്കാക്കുന്ന ബജറ്റ് 15 ലക്ഷം രൂപയാണ്. ഇൻഷാ അല്ലാഹ് അതും ഉസ്താദിൽ നിന്ന് പ്രതീക്ഷിക്കുന്നു. ഇൻഷാല്ലാ ശൈഖുന കാന്തപുരം ഉസ്താദ് നമ്മളോട് സംസാരിക്കും. അതിനു മുമ്പ് ആ കുടുംബത്തിലേക്കുള്ള കിറ്റ് വിതരണം, കെഎസ്എഫ് സൗദി അറേബ്യയുടെ കിറ്റ് വിതരണം ശൈഖുന കാന്തപുരം ഉസ്താദ് പ്രതീകാത്മകമായി ഈ വേദിയിൽ വെച്ച് നിർവഹിക്കുകയാണ്. സൗദി അറേബ്യയുടെ കിറ്റി ശൈഖുന കാന്തപുരം ഉസ്താദ് പേരിമാറി എസ്ഒഎസിനെ കൊടുത്തുകൊണ്ട് ഇൻഷാല്ലാഹ് അർഹതപ്പെട്ട അവകാശികൾക്ക് എസ്എസ്എഫ് ഓഫീസ് നൽകപ്പെടുന്നതാണ്. ഈ മഹത്തായ പരിപാടിക്ക് ശൈഖുന സൈനുൽ ഉലമ മാണി ഉസ്താദ്, കെഎസ്എഫ് സൗദി നാഷണൽ പ്രസിഡന്റ് ഡി പി യൂസുഫ് സഖാഫി അടക്കം നിരവധി സദാർത്ഥികളും പണ്ഡിതന്മാരും ഉമറകളും സാക്ഷിയാകുന്നുണ്ട്. അല്ലാഹു അക്ബർ, അല്ലാഹു അക്ബർ ലില്ലാഹിൽ ഹംദ്. ഇപ്പോ പേരിമാറി എസ്ഒഎസിന്റെയും എസ്എസ്എഫിന്റെയും വകയായുള്ള മെമെന്റോ ശൈഖുന കാന്തപുരത്തിന്റെ സമ്മാനിക്കുകയാണ്.
പെരുമാർ എസ് എസ് എഫ് എസ് ഒഎസ് പ്രതിനിധികളെ അതിനുവേണ്ടി ക്ഷണിച്ചുകൊള്ളു. അല്ലാഹു അക്ബർ, അല്ലാഹു അക്ബർ, വലില്ലാഹിൽ ഹംദ്. അല്ലാഹു അക്ബർ, വലില്ലാഹിൽ ഹംദ്. ഒരല്പസമയം, രണ്ട് മിനിറ്റ് ഇൻഷാല്ലാ, നമ്മുടെ പരിപാടിയുടെ അധ്യക്ഷനും കർണാടക ജംഇയ്യത്തുൽ ഉലമയുടെ ജനറൽ സെക്രട്ടറിയുമായ ഷെയ്ഖുന സൈനുൽ ഉലമ മാണി ഉസ്താദ് അധ്യക്ഷ പ്രസംഗം നടത്തുന്നു. അതിനു മുമ്പ് നേരായ മാണി ഉസ്താദിന് എസ് എസ് എഫ് എസ് ഒ എസ് പെരുമാർ യൂണിറ്റിന്റെ മെമെന്റോ സമർപ്പിക്കുകയാണ്. അല്ലാഹു അക്ബർ, വലില്ലാഹിൽ ഹംദ്. ഷെയ്ഖുന കാന്തപുരം ഉസ്താദ് പ്രസിഡന്റ് ആയിട്ടുള്ള മുഹിമ്മാത്തുൽ മുസ്ലിമീൻ എഡ്യൂക്കേഷണൽ കോംപ്ലക്സിന്റെ 25th വാർഷിക സിൽവർ ജൂബിലി മഹാസമ്മേളനം ഏപ്രിൽ 27, 28, 29, 30 തീയതികളിൽ കുമ്പളഘട്ടത്തടുക്കം മുഹിമ്മാത്ത് നഗറിൽ വെച്ച് നടക്കുകയാണ്. അതിന്റെ പ്രചരണത്തിന്റെ ഭാഗമായി കർണാടക സ്റ്റേറ്റ് മുഹിമ്മാത്ത് പ്രചരണ സമിതിയുടെ വകയായി ഇൻഷാ അല്ലാ 19, 20 തീയതികളിൽ ബുധൻ വ്യാഴം ദിവസങ്ങളിലായി കുന്താപുരം മുതൽ ശുല്യവരെ സന്ദേശ ജാഥ നടക്കുകയാണ്. അതിന്റെ ഭാഗമായ സ്വീകരണ കേന്ദ്രം 20th തീയതി രാവിലെ പറങ്കിപേട്ടയിൽ ഉണ്ടായിരിക്കുമെന്ന് അറിയിക്കുന്നു. ബന്ധപ്പെട്ട മുഴുവൻ സ്ഥലങ്ങളിലും മുഴുവൻ കേന്ദ്രങ്ങളിലും സുന്നത്ത് ജമാഅത്തിന്റെ പ്രവർത്തകർ ഒരുമിച്ചുകൂടി ആ ജാഥയെ സ്വീകരിക്കുമെന്നും സമ്മേളനം വൻ വിജയമാക്കണമെന്നും അപേക്ഷിക്കുന്നു. ഒന്നിനായ മാണി ഉസ്താദ്.